subscribe to our channel and press the bell button for latest educational videos. Patent per million. Nenpidkoli, new vekadre ida bagge, new internet alli research maadi. Patent per million. Jagattinalli atyanta tantrajnanadalli prabalavada daavedarike hondiruva desha yavudu? Yaradru? Japan. Japan nimmadu ove sampurna sari. Japan do patent per million. 276,000 ಅಂದ್ರೆ 10 ಲಕ್ಷ ಜನಸಂಖ್ಯೆ ಪೈಕಿ 276,000 ಪೇಟೆಂಟ್ ಅಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ಅಂದ್ರೆ ಅಲ್ಲಿ ವಾಸಿಸುವಂತ ಪ್ರತಿ 4 ಜನರ ಪೈಕಿ ಒಬ್ಬರಿಗೆ ಪೇಟೆಂಟ್ ಇದೆ. ಅದರ ನಂತರ ಸೌತ್ ಕೊರಿಯಾ ಅವ್ರದ್ದು 239,000 ಪೇಟೆಂಟ್ಸ್ ಇದೆ ಅಂತೆ 1 ಲಕ್ಷ ಜನಸಂಖ್ಯೆಗೆ. ಹಾಗೆ ಇಸ್ರೇಲ್ ಅವ್ರದ್ದು ಚೆನ್ನಾಗಿದೆ 1,55,000 ಪೇಟೆಂಟ್. ನಂತರ ಫಿನ್ಲ್ಯಾಂಡ್ ಸ್ವೀಡನ್ ಯುಎಸ್ಎ ಯುಎಸ್ಎ ಅವರದ್ದು 129,000 ಪೇಟೆಂಟ್. ಹಾಗೆ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಸಿಂಗಾಪುರ್ ಅವರು 98,000 ಪೇಟೆಂಟ್ 1 ಲಕ್ಷ ಜನಸಂಖ್ಯೆಗೆ. ಹಾಗಿದ್ರೆ ನಾವಂದ್ರೂ ಮೇಲಂದ್ರೂ ಇಲ್ಲ, ನಮ್ಮ ದೇಶದಲ್ಲಿ ಪೇಟೆಂಟ್ಸ್ ಪರ್ ಮಿಲಿಯನ್ ಎಷ್ಟಿರಬಹುದು? 10 ಲಕ್ಷ ಜನಸಂಖ್ಯೆ ಪೈಕಿ ಎಷ್ಟು ಜನರಿಗೆ, ಎಷ್ಟು ಜನ ತಂತ್ರಜ್ಞಾನ ಸಂಶೋಧನೆಗಾಗಿ ಪೇಟೆಂಟ್ ಸಿಕ್ಕಿರಬಹುದು? ಅಥವಾ ನಮ್ಮ ಪ್ರಮಾಣ ಎಷ್ಟು? ಕೇಳೋಕೆ ಆಸೆ ಇದೆ ನಿಮಗೆ, ಇಚ್ಛೆ ಇದೆ ತಿಳ್ಕೊಳ್ಬೇಕು ಅಂತ. ನಮ್ಮ ದೇಶದ್ದು 1 ಲಕ್ಷ ಜನಸಂಖ್ಯೆಗೆ ಕೇವಲ 67 ಪೇಟೆಂಟ್. ಈಗ ಪ್ರಶ್ನೆ ಏನು ಅಂತಂದ್ರೆ 276,000 ಪೇಟೆಂಟ್ಸ್ ಪರ್ ಮಿಲಿಯನ್ ಇರುವಂತ ಜಪಾನ್ ಅಲ್ಲಿ 67 ಇರುವಂತ ನಮ್ಮ ದೇಶ ಎಲ್ಲಿ ಅಂತ. ಒಂದು ಕಾಲಕ್ಕೆ ಇಡೀ ಜಗತ್ತಿನ ಎಲ್ಲಾ ಪೇಟೆಂಟ್ ನಮ್ಮ ಹತ್ರನೇ ಇತ್ತು, ಯಾಕಂದ್ರೆ ಬೇರೆ ಕಡೆ ಜಗತ್ತೇ ಇರಲಿಲ್ಲ, ಇದ್ರೂ ಅದು ನಾಗರಿಕತೆನೇ ಇರಲಿಲ್ಲ. ಬಹುಶಃ ಅವಾಗ 2000 ವರ್ಷಗಳ ಹಿಂದೆ ಸಾಕಷ್ಟು ಸಂಶೋಧನೆಗಳ ಬಗ್ಗೆ ನಾವು ಹೆಮ್ಮೆ ಪಡ್ತೇವೆ. ಅದು ಎಲ್ಲ ಬಗ್ಗೆ ಇರ್ಬೋದು, ಮೆಟಲರ್ಜಿ ಇರ್ಬೋದು, ಅಥವಾ ಯಾವುದೇ ಒಂದು ಮೆಡಿಸಿನ್ ಇರ್ಬೋದು, ಅಥವಾ ಸರ್ಜರಿ ಇರ್ಬೋದು, ಯಾವುದೇ ವಿಷಯದ ಕುರಿತಂತೆ ನಮ್ಮ ದೇಶದಲ್ಲಿ ಒಂದು ಪ್ರಾಬಲ್ಯ ಇತ್ತು. ಆದ್ರೆ ನಾವು ಎಲ್ಲಿ ಬಂದಿದೀವಿ? ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಬಹುಶಃ ಅದೊಂದೇ ದೊಡ್ಡ ಮತ್ತೆ ವರ್ಕ್ಶಾಪ್ ಆಗಬಹುದು ಅಂತ ಅನಿಸ್ತದೆ. ಅದನ್ನ ರೀಜನಲ್ ಸೈನ್ಸ್ ಸೆಂಟರ್ ಅವರು ತೆಗೆದುಕೊಳ್ಬೇಕು. ನಮ್ಮ ದೇಶದಲ್ಲಿ ಯಾಕೆ ಈ ರೀತಿಯ ಒಂದು ವಿಜ್ಞಾನ ಕುರಿತು ನಿರಾಸಕ್ತಿ ಇದೆ? ಯಾಕೆ ನಮ್ಮ ದೇಶದಲ್ಲಿ ಈ ಒಂದು ನಿಟ್ಟಿನಲ್ಲಿ ಕ್ರಮ ಇಲ್ಲ? ಯಾಕೆ ನಮ್ಮ ಸಂಶೋಧನೆ ಪ್ರಮಾಣ ಜಗತ್ತಿನ 2% ಕಡಿಮೆ ಇದೆ? ಯಾಕೆ ನಮ್ಮಲ್ಲಿ ಪೇಟೆಂಟ್ಸ್ ಆಗ್ತಾ ಇಲ್ಲ? ಈ ಬಗ್ಗೆ ವಿಚಾರ ಮಾಡಲಿಕ್ಕೆ ಸಾಕಷ್ಟು ವಿಷಯಗಳ ಬಗ್ಗೆ ಅವಶ್ಯಕತೆ ಇದೆ. ಅದನ್ನ ಈ ರೀತಿ ಒಂದು ವಿಜ್ಞಾನ ಕೇಂದ್ರದವರು ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ಅದನ್ನು ತೆಗೆದುಕೊಳ್ಬೇಕು ಅಂತ ನಾನು ಬಯಸ್ತೇನೆ. ಪಠ್ಯ ಬಿಟ್ಟು ನಾವು ಯಾವ ರೀತಿ ವಿಜ್ಞಾನ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ದಿಶೆಯಲ್ಲಿ ನಾನು ಹೋದಾಗ ಅವರೊಂದು ಸ್ಟ್ಯಾಚ್ಯೂ ತೋರಿಸಿದ್ರು ನನಗೆ, ಅದನ್ನು ಜಗಲಿ ಮೇಲೆ ಇಟ್ಟರು. ಅದು ಎಲ್ಲಿಂದ ಬಂದಿದ್ದಂದ್ರೆ ಪಿ ಸಿ ಬಿ ಸರ್ಕ್ಯೂಟ್ ಬೋರ್ಡ್ಸ್ಗಳನ್ನ ಕರಗಿಸಿ ಮಾಡಿರುವಂಥದ್ದು. ಅವ್ರು ಒಂದು ಮಾತು ಹೇಳಿದ್ರು, ನಾನು ಅದನ್ನು ಪೂಜೆ ಮಾಡ್ಬೇಕಂದ್ರೆ ಹಂಗೆ ತೆಗೆದು ಮಾಡ್ಬೇಕನ್ನೋ ಶಪಥ ಇತ್ತು. ಅದು ಬಹಳ ಒಂದು ಆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ನಿಂದ ವೇಸ್ಟ್ ಆಗಲಾರದಂಥ ಮೆಟೀರಿಯಲನ್ನು ಕರಗಿಸಿ ಒಂದು ಮೂರ್ತಿಯನ್ನು ಮಾಡಿ ಅವರು ತಮ್ಮ ಜಗಲಿ ಮೇಲೆ ಪೂಜೆ ಮಾಡ್ತಾರೆ. ಅಂದರೆ ಆ ಒಂದು ದಿಸೆಯಲ್ಲಿ ಅವರು ಮಾಡಿದಂಥ ಸಾಧನೆ. ಇಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಯವರು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಇಲ್ಲೇ ಕಲ್ತಾರವರು ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ.
ಬಗ್ಗೆ ಬಹಳ ಮಹತ್ವವಾದ ವೇಳೆ ಇದು. ಪ್ರತಿಭಾ ಪೇಟೆಂಟ್ ಬಗ್ಗೆ ಹೇಳಿದ್ರು. ಪೇಟೆಂಟ್ ಬಗ್ಗೆ ನಾವು ಒಂದು ವರ್ಕ್ಶಾಪ್ ಅನ್ನು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಪೇಟೆಂಟ್ ಪೇಟೆಂಟ್ ಅನ್ನೋದು ಎರಡು ಅಂಶಗಳಿಗೆ ಸಂಬಂಧಿಸಿರುವಂತ ನಮ್ಮಲ್ಲಿ ಇರತಕ್ಕಂತ ಪ್ರತಿಭೆ ಪ್ರತಿಭೆ ಪ್ರಲಾನೆ ಆಗಿರೋದು ಒಂದು ದುರಂತ. ಪೇಟೆಂಟ್ಗಳು ಎಲ್ಲ ಅಮೆರಿಕಾಕ್ಕೆ ಹೋಗ್ಬಿಡ್ತಾವ, ನಮ್ಮಲ್ಲಿ ಮಾರ್ಕೊಂಡ್ಬಿಡ್ತೀವಿ ನಾವು. ಪೇಟೆಂಟ್ ಅನ್ನು ಇಲ್ಲಿ ಯೂಸ್ ಮಾಡಲ್ಲ. ಅದನ್ನ ಸರ್ ಬಹಳ ಸೂಕ್ತವಾಗಿ ಹೇಳಿದ್ರು. ಅವರು ಸರ್ ಹೇಳಿದಾರೆ ಪೇಟೆಂಟ್ಗಳ ಪ್ರಮಾಣ ಕಡಿಮೆ ಐತಿ. ಪ್ರಮಾಣ ಇದ್ದಷ್ಟು ಕೂಡ ಏನ್ ಮಾಡ್ತಾರ, ಅಮೆರಿಕಕ್ಕೆ ಮಾರ್ಕೊಂಡ್ಬಿಡ್ತಾರ. ಒಂದಕ್ಕೆ ಅವ್ರು ಅದನ್ನ ಲಾಭ ತಗೋತಾರೆ, ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆಗುದಿಲ್ಲ. ಅದೊಂದು ದುರಂತ. ಎಷ್ಟೊಂದು ವಿಜ್ಞಾನ, ಎಷ್ಟೊಂದು ಜನ ನಮ್ಮಲ್ಲಿರ್ತಕ್ಕಂತ ಹ್ಯೂಮನ್ ರಿಸೋರ್ಸ್ ಇಡೀ ಜಗತ್ತಿನಲ್ಲಿ ಎಲ್ಲೇ ಇಲ್ಲ ಬಿಟ್ರೆ ಚೈನಾ. ಚೈನಾದವ್ರು ಸರಿಯಾಗಿ ಬಳಸ್ಕೊಂಡಾರ, ನಮ್ಮನ್ನು ಬಳಸ್ಕೊಂಡಾರ, ನಾವು ಬೆಳೆದಿಲ್ಲ. ಅದಕ್ಕೆ ಪ್ರತಿಭಾ ಪಲಾಯನ ಆಗಿರೋದು ವಿಜ್ಞಾನದಲ್ಲಿ. ಆದರೆ ಕೆಲವೊಂದು ಬಹಳಷ್ಟು ಪರ್ಸನಾಲಿಟೀಸ್, ದೊಡ್ಡ ದೊಡ್ಡ ಪರ್ಸನಾಲಿಟೀಸ್ ನಮ್ಮ ದೇಶಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರತಿಭೆಯನ್ನು ಹೊಂದಿದಂಥ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಪೇಟೆಂಟ್ ಅನ್ನು ಕೊಟ್ಟಂಥ ಸಂಶೋಧನೆ ಮಾಡಿದಂಥವ್ರಾಗಿರ್ಬೋದು, ಪೇಟೆಂಟ್ಗಳ ಬಳಕೆಯ ಪ್ರಮಾಣ ಇಲ್ಲಿ ಕಡಿಮೆ ಐತೆ ನನಗೆ ಅನಿಸ್ತಾ ಇದೆ. ಅದ್ರ ಬಗ್ಗೆ ನಾವು ಒಂದು ವರ್ಕ್ಶಾಪ್ ಅನ್ನು ಕೂಡ ಮಾಡ್ತೀವಿ. ಆಮೇಲೆ ನಾವು ಒಂದೆರಡು ಮೂರು ಕಾರ್ಯಕ್ರಮಗಳನ್ನಾಗಿ ನಾವು ಈಗಾಗಲೇ ಬಹಳಷ್ಟು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ವಿಜ್ಞಾನ ಅಭಿಯಾನವನ್ನು ಬಹಳ ಸಕ್ಸಸ್ಫುಲ್ ಆಗಿ ಹುಬ್ಬಳ್ಳಿ ಗ್ರಾಮೀಣ ಮತ್ತು ಸಿಟಿಯಲ್ಲಿ ಡಿ ಡಿ ಪಿ ಎಸ್ ಅವರ ಒಂದು ನೇತೃತ್ವದಲ್ಲಿ ಅದು ಆಗಿದಂಥದ್ದು ನಮಗೆ ಬಹಳಷ್ಟು ಒಂದು ಫಲಪ್ರದಾಯಕ. ವಿದ್ಯಾರ್ಥಿಗಳು ಖುಷಿಯಿಂದ ಇಲ್ಲಿ ಮ್ಯಾಥ್ಸ್ ಶೋ, ಸೈನ್ಸ್ ಶೋ, ಗ್ಯಾಲರಿಗಳು, 3D ತಾರಾಲಯ, ಎವ್ರಿಥಿಂಗ್ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿ ಬಹಳ ಸಕ್ಸಸ್ಫುಲ್ ಮಾಡೀವಿ. ಈ ಬರುವ ದಿನದಲ್ಲಿ ಧಾರವಾಡ ಸಿಟಿಯಿಂದ ಮಾನ್ಯ ಖಾದಿ ಸರ್ ಅದನ್ನು ವಿಜ್ಞಾನ ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಅದು ಇದೇ ರೀತಿ ಧಾರವಾಡ ಜಿಲ್ಲೆ ಆಮೇಲೆ ಗ್ರಾಮೀಣ ಅವರು ಸರ್ ಹೇಳಿದ್ದಾರೆ ಆ ಪ್ರಕಾರ ಅವರಿಗೆ ಬಸ್ ಅನ್ನು ಒದಗಿಸುವಂತ ಕೆಲಸ ನಮ್ಮ ಕಾಜಿ ಸರ್ ಮಾಡ್ತೀನಂತ ಪ್ರಮಾಣವನ್ನು ಅವರು ವಚನ ಹೊಂದಿದ್ದಾರೆ. ಅದರಂತೆ ಗ್ರಾಮೀಣ ಎಲ್ಲ ಶಾಲೆಗಳ ಇಲ್ಲಿ ಭೇಟಿ ನೀಡುವಂತ ಕಾರ್ಯಕ್ರಮ. ಅದರಂತೆ ಉಳಿದ ಜಿಲ್ಲೆಗಳಿಗೂ ಇದು ನಾವು ಪ್ರಸರಿಸಬೇಕಂತ ಮಾಡಿವಿ ಮಾನ್ಯ ಕುಲಪತಿಗಳ ಒಂದು ಆದೇಶದಂತೆ. ಹಾಗೆ ಇದು ಬೆಳಗಾವಿ ಜಿಲ್ಲೆ ಗುಲ್ಬರ್ಗಾ ಎಲ್ಲಿ ಆಸಕ್ತರು ಇರ್ತಾರೆ ಇಂಥ ಒಂದು ನಮ್ಮ ಧಾರವಾಡ ಸೈನ್ಸ್ ಸೆಂಟರ್ಗಳನ್ನ ನೋಡಲಿ. ತಮ್ಮ ಬಸ್ ಫೆಸಿಲಿಟಿ ಇರ್ತೈತೆ ಅವ್ರಿಗೆ ಒಂದು ರೀತಿ ಒಂದು ಪ್ರವಾಸ ಜೊತೆಗೆ ವಿಜ್ಞಾನದ ಇದು ಆಗುವಂತ ಕೆಲಸವನ್ನ ನಾವು ಅದನ್ನ ಮಾಡ್ತಾ ಇದ್ವಿ. ಇನ್ನೊಂದು ದತ್ತು ಪಡೆಯುವಂತ ಕೆಲಸವನ್ನ ನಾವು ಈ ವರ್ಷ ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿವಿ. ಒಂದು ಯಾಕಂದ್ರೆ ಕೋವಿಡ್ ನಿಂದ ಸಾಕಷ್ಟು ಸರ್ಕಾರದ ಬಜೆಟ್ಗಳು ನಮಗೆ ಕೊರತೆಯಾಗಿರೋದ್ರಿಂದ ಕ್ಯಾರ್ಕೋಪದಲ್ಲಿ ಇರ್ತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಗ್ರಾಮೀಣ ವಿಭಾಗದ್ದು ಅದನ್ನು ನಾವು ದತ್ತು ತಗೊಂಡು ಆರು ಕಾರ್ಯಕ್ರಮಗಳನ್ನು ಈ ವರ್ಷ ಮಾಡಲಿಕ್ಕೆ ಅದನ್ನು ಪ್ರೊಸೆಸ್ ಅನ್ನು ಚಿಂತನೆ ಮಾಡಿವಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಅನುಮತಿಯೊಂದಿಗೆ ಅವರ ಒಂದು ನೇತೃತ್ವದಲ್ಲಿ ಇನ್ನೊಂದು ಸಭೆ ನಡೆಸಿ ಅದರ ಬಗ್ಗೆ ಸೂಕ್ತ ನಿರ್ಧಾರ ಮಾಡಿ ಆ ಪೂರ್ಣ ಶಾಲೆ ವಿದ್ಯಾರ್ಥಿಗಳನ್ನ ವಿಜ್ಞಾನ ಚಟುವಟಿಕೆಗಳಿಗೆ ಅಳವಡಿಸಿಕೊಳ್ಳುವಂತಹ ಒಂದು ವಿನೂತನ ಕಾರ್ಯಕ್ರಮ ಅದನ್ನು ನಾವು ಈ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ಮಾಡ್ತಾ ಇದ್ದೀವಿ. ಆ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಆಗಿರ್ಬೋದು, ಉಪನ್ಯಾಸ ಆಗಿರ್ಬೋದು, ಮಾಡೆಲ್ ಮೇಕಿಂಗ್ ಆಗಿರ್ಬೋದು, ಇಂಥ ಒಂದು ಆರು ಚಟುವಟಿಕೆಗಳನ್ನ ಅಲ್ಲಿ ಒಂದು ಗ್ರಾಮೀಣ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಲಿಕ್ಕೆ ಈ ವರ್ಷ ನಾವು ಮಾಡಿವಿ. ಇನ್ನೊಂದು ಲಾಸ್ಟ್ ಕೊನೆಯದಾಗಿ ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ವಿನೂತನ ಕಾರ್ಯಕ್ರಮವನ್ನು ಮೊನ್ನೆ ನಾವು ಒಂದು ಸಭೆಯನ್ನು ಜರುಗಿಸಿದ್ವಿ. ಮಾನ್ಯ ಉಪನಿರ್ದೇಶಕರ ಒಂದು ಎಲ್ಲ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಭೆಯನ್ನು ಅವರು ಕರೆದಿದ್ದರು. ಆ ಹಂತದಲ್ಲಿ ನಾವು ಒಂದು ತೀರ್ಮಾನವನ್ನು ತೆಗೆದ್ವಿ, ಏನೊಂದು ಸ್ಮಾರ್ಟ್ ಬೋರ್ಡ್ ನಿರ್ವಹಣೆ ಮಾಡೋದು ಹೇಗೆ. ಶಿಕ್ಷಕರು ಸ್ಮಾರ್ಟ್ ಬೋರ್ಡ್ ತಮ್ಮಲ್ಲಿರ್ತಕ್ಕಂಥ ಸ್ಮಾರ್ಟ್ ಬೋರ್ಡ್ ಉಪಯೋಗ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಆಗಿರ್ಬೋದು, ಅದನ್ನ ಆಪರೇಟ್ ಹೆಂಗೆ ಮಾಡಬೇಕು, ಯೂಸ್ ಹೆಂಗೆ ಮಾಡಬೇಕು, ಅದರ ನಿರ್ವಹಣೆ ಮತ್ತು ಉಚಿತ ಕಂಪ್ಯೂಟರ್ ರಿಪೇರಿಯನ್ನು ಮಾಡಿಕೊಡುವಂಥ ಕೆಲಸ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ. ನಿಮ್ಮಲ್ಲಿ ಏನೋ ಕಂಪ್ಯೂಟರ್ ಆಗಿ ಹಾಳಾಗಿದ್ರೆ ಅವುಗಳನ್ನು ಉಚಿತವಾಗಿ ಯಾವುದೇ ಒಂದು ದುಡ್ಡು ತಗೊಳ್ಳಾರ್ದ ಒಂದು ಕಂಪ್ನಿ ಮುಂದೆ ಬಂದಿದೆ, ಅವ್ರಿಗೆ ಟ್ಯಾಗಪ್ ಮಾಡಿಕೊಂಡು ನಾವು ಎಲ್ಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಥಮ ಆದ್ಯತೆಯನ್ನು ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅವುಗಳನ್ನು ಉಚಿತವಾಗಿ ರಿಪೇರಿ ಮಾಡಿಕೊಡುವಂಥ ಕೆಲಸವನ್ನು ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ಮಾಡಿಕೊಳ್ಳಲಿಕ್ಕೆ ನಾವು ಮಾನ್ಯ ಉಪನಿರ್ದೇಶಕರು ತೀರ್ಮಾನ ತಗೊಂಡಾರ. ಮೊದಲನೇ ಹಂತವಾಗಿ ಪ್ರಥಮ ಕಾರ್ಯಕ್ರಮ March 10 ಇಲ್ಲಿ ಧಾರವಾಡದಲ್ಲಿ, ನಂತರ ಹುಬ್ಬಳ್ಳಿಯಲ್ಲಿ. ಈ ರೀತಿ ಧಾರವಾಡದಲ್ಲಿ ಗ್ರಾಮೀಣ ಮತ್ತು ಶಹರ, ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಮತ್ತು ಶಹರ, ಈ ರೀತಿ ಒಂದೊಂದು ತಾಲೂಕಾ ಕೇಂದ್ರಗಳಲ್ಲಿ ಅವರ ಒಂದು ನೋಡಲ್ ಅಧಿಕಾರಿಗಳ ಮುಖಾಂತರ ಅವುಗಳಲ್ಲಿ ರಿಪೇರಿ ಇರುವಂಥವುಗಳನ್ನು ಲಿಸ್ಟನ್ನು ತರಿಸಿ ಅಲ್ಲೇ ಕಾರ್ಯಾಗಾರದಲ್ಲಿ ಅವುಗಳನ್ನು ಬಗೆಹರಿಸಿ ಅಲ್ಲಿಂದ ಕಳಿ ಅವರ ಫ್ಯಾಕಲ್ಟಿ ಹೋಗಿ ಅವುಗಳನ್ನು ರಿಪೇರಿ ಮಾಡಿಕೊಡುವಂಥ ಕೆಲಸವನ್ನು ಮತ್ತು ತಿಳುವಳಿಕೆಯನ್ನು ನೀಡಿ ಕಂಪ್ಯೂಟರ್ ಎಜುಕೇಷನ್ ನೀಡುವಂಥ ಕೆಲಸವನ್ನು ಪ್ರಾದೇಶಿಕ ಕೇಂದ್ರ ಒಂದು ಬೃಹತ್ತಾದ ಒಂದು 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 ನೆಟ್ವರ್ಕ್ನೊಂದಿಗೆ ಸುಮಾರು ಒಂದು 10 ಜನರ ತಂಡ ಅವರು ಒಪ್ಕೊಂಡರು. ಕಂಪ್ನಿ ನಾವು ಟೈಅಪ್ ಮಾಡಿಕೊಂಡಿದ್ವಿ. ಅದು ಸಮೀಪದಲ್ಲಿ ಉಪನಿರ್ದೇಶಕರ ಮಾರ್ಗದರ್ಶನಂತೆ ನಾವು ಪ್ರಾರಂಭ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳ್ತಾ
ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Subscribe to our channel and press the bell button for latest educational videos.